ಈಗಲೇ ತರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ರಣರಂಗ ಆಗ್ತಾ ಇರುವಂತದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ ಅದರಲ್ಲೂ ಕೂಡ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯಿಂದ ಅಭ್ಯರ್ಥಿಗಳ ಪಟ್ಟಿಯು ಕೂಡ ರಿಲೀಸ್ ಆಗಿರುವಂತದ್ದು ಎಸ್ ಆಲಿ ಎಮ್ ಎಲ್ ಎಗೆ ಮತ್ತೆ ಮಣಿ ಹಾಕಿರುವಂತ ಬಿಜೆಪಿ ಎಸ್ ಮಸಾಲೆ ಜಯರಾಮ್ ಅವರಿಗೆ ಈ ಬಾರಿ ತುರುವೇಕೆರೆಯಲ್ಲಿ ಮತ್ತೊಂದು ಹಲೆ ಮಸಾಲೆ ಜೈರಾಮ್ ಅವ್ರದ್ದು ಶುರುವಾಗಿದೆ ಎನ್ನುವಂಥದ್ದು ಯಾಕೆಂದ್ರೆ ಸಾವಿರದ ಆರುನೂರ ಐವತ್ತು ಕೋಟಿ ಅನುದಾನವನ್ನು ತೆಗೆದುಕೊಂಡು ಬಂದು ಮನೆ ಮನೆ ಮಾತಾಗಿರುವಂತಹ ಮಸಾಲೆ ಜೈರಾಮ್ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಗೆಲುವನ್ನು ಸಾಧಿಸಿಕೊಳ್ತಾರೆ ಅನ್ನೋದಕ್ಕೆ ಉದಾಹರಣೆ ಉಂಗ್ರಾಂತಿ ಅನ್ನುವಂಥ ಗ್ರಾಮದಲ್ಲಿ ನೋಡ್ತಾ ಇರುವಂತದ್ದು ಉಂಗ್ರ ಅನ್ನುವಂಥ ಗ್ರಾಮದಲ್ಲಿ ಈಗಾಗಲೇ ಜೆ ಡಿ ಎಸ್ ತೋರೆದು ಬಿಜೆಪಿ ಸೇರ್ಪಡೆ ಆಗಿರುವಂಥ ಗ್ರಾಮಸ್ಥರು ಕೂಡ ಈಗ ನೀವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಸ್ವತಃ ಮಸಾಲೆ ಜರಮ್ ಅವರೇ ಇದ್ದಾರೆ ಮಾತನಾಡಿಸ್ತಾ ಹೋಗ್ತೇನೆ ಸರ್ ಉಂಗ್ರ ಅನ್ನುವಂಥ ಗ್ರಾಮದಲ್ಲೂ ಕೂಡ ಇದು ಉದಾಹರಣೆ ಅಷ್ಟೇ ಇದು ಅನೇಕ ತುರುವೇಕೆರೆಯ ದಶ ದಿಕ್ಕುಗಳಲ್ಲೂ ಜೆ ಡಿ ಎಸ್ ಕಾಂಗ್ರೆಸ್ ತೋರೆದು ಈಗಾಗಲೇ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ ಉಂಗ್ರ ಗ್ರಾಮದಲ್ಲೂ ಆಗಿದ್ದಾರೆ ಹೇಗಿದೆ ಸರ್ ಅಲ್ಲೇ ಸರ್ ಭಾರಿ ಚೆನ್ನಾಗಿದೆ ಇವತ್ತು ತಾವು ನೆನೆ ತರ ನೋಡಿದ್ದೀರಿ ಬೇರೆ ಬೇರೆ ಮಾಹಿತಿ ಏನೇನಿದೆ ತಾಲೂಕಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನೋಡಿದಿರಿ ಇವತ್ತು ನೂರ ಒಂಬತ್ತು ಸೀಟು ನಮ್ಮ ಒಂದು ಜನಕಿ ಬಾತು ಒಂದು ಸಮೀಕ್ಷೆಯಲ್ಲಿ ನಾವು ನೂರ ಒಂಬತ್ತು ಸೀಟ್ ಬರ್ತಾ ಅಂತ ಸಮೀಕ್ಷೆ ಪ್ರ ಮುಖಾಂತರ ಮುಖಾಂತರ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಇಲ್ಲೂ ಅಷ್ಟೇ ತಾಲೂಕಲ್ಲಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದೆ ಸುಮಾರು ಕೆಲಸಗಳು ಮಾಡಿದೀವಿ ತಮೇಲೆ ನೋಡ್ತೀನಿ ನಿದರ್ಶನ ಏನು ಎದುರುಗಡೆ ನಿಂತಿರ್ತಕ್ಕಂಥ ಕೆರೆ ಇಪ್ಪತ್ತು ವರ್ಷ ತುಂಬಿರಲಿಲ್ಲ ನಾನು ಗೆದ್ದ ನಂತರ ಇಪ್ಪತ್ತು ವರ್ಷ ನಂತರ ಕೆಲಸಗಳು ಮಾಡಿದೀವಿ ಇಲ್ಲೇನು ನೀವು ಸಿ ಸಿ ರೆಡಿಸ್ಟರ್ ಆಗಿದ್ದೀವಿ ಇಲ್ಲಿ ನಾನು ಗೆದ್ದ ನಂತರ ಎಲ್ಲ ಸಿ ಸಿ ರಸ್ತೆ ಆಗಿರೋದು ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಆದಂತಹ ಮಹೇಶ್ ಅವರು ಸುಮಾರು ಜನ ಎಲ್ಲ ನನ್ನ ಸ್ನೇಹಿತರುಗಳೆಲ್ಲ ಇದ್ದಾರೆ ಎಲ್ಲರೂ ಸು ಇದ್ದಾರೆ ನಾನು ಇದೇ ಹೋಬಳಿಲಿ ಓದ್ರಿಂದ ಸುಮಾರು ನನ್ನ ಸ್ಕೂಲಲ್ಲಿ ಸುಮಾರು ಸಾವಿರಾರು ನಾನು ಮಿನಿಮಮ್ ಐವತ್ತು ಸಾವಿರ ಜನಸಂಖ್ಯೆ ಇಲ್ಲಿ ಓದ್ ಪಾಸಾಗೋಗಿದೆ ಇದೆ ಇವತ್ತಿಲ್ಲಿ ತುರೇಕೆರೆ ನಮ್ಮ ಸ್ಕೂಲಲ್ಲಿ ಎಲ್ಲ ನನ್ನ ಕ್ಲಾಸ್ಮೇಟ್ಸ್ಗಳೆಲ್ಲ ಸುಮಾರು ಜನ ಇವತ್ತಿಲ್ಲಿ ಸೇರ್ಕಡೆ ಇರೋ ಒಂದೇ ಸ್ಕೂಲ್ ಓದುತ್ತೆ ಅಂದರೆ ಹಳೆ ವಿದ್ಯಾರ್ಥಿಗಳು ಹೊಸ ವಿದ್ಯಾರ್ಥಿಗಳೇ ಸೇರ್ಕೊಂಡಿದ್ದೀವಿ ಇಲ್ಲಿ ಇವತ್ತು ಇವತ್ತು ನನ್ನ ಜೊತೆ ಹೋದಂಥ ಸುಮಾರು ಜನ ಇದು ಒಂದು ಪಂಚಾಯತ್ ಬ್ಯಾಪ್ತಿನಲ್ಲಿ ಇವತ್ತು ತಾಲೂಕು ಉಪಾಧ್ಯಕ್ಷ ಆಗಿದ್ದರು ಅಧ್ಯಕ್ಷ ಆಗಿದ್ದರು ಗ್ರಾಮೀಣ ಮೆಂಬರ್ ಆಗಿದ್ದರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಎಲ್ಲ ಆಗಿದ್ದಾರೆ ಇಲ್ಲಿ ಇದು ಸನ್ಮಾನ್ಯ ಶ್ರೀ ಶ್ರೀ ನಿರ್ಮಲಾ ಸ್ವಾಮೀಜಿ ಮಹಾಸ್ವಾಮೀಜಿಗಳು ಹೋದಂಥ ಕ್ಷೇತ್ರ ಇದು ತಮಗೆಲ್ಲ ಗೊತ್ತಿರ್ತಕ್ಕಂಥ ಇವತ್ತು ಈ ಕಡೆ ಭಾಗದಲ್ಲಿ ಅಭಿವೃದ್ಧಿ ಜಾಸ್ತಿ ಮಾಡಿದ್ವಿ ಇವತ್ತೇನು ಮಣೆಕೊಪ್ಪೆಯಿಂದ ಇವತ್ತು ಪುರಕ್ಕೆ ಎಂಟು ಕೋಟಿ ರೂಪಾಯಿ ವೆಚ್ಚಲ್ಲಿ ಇವತ್ತು ಟಾರ್ ರಸ್ತೆ ಡಾಂಬರೀಕರಣ ರಸ್ತೆ ಇದ್ದಾಗ ಅಗ್ರೀಕರಣ ಮಾಡಿ ಮಾಡ್ತಾ ಇವತ್ತೆಲ್ಲ ಅಭಿವೃದ್ಧಿ ಕೆರೆಗಳು ತುಂಬಿದೀವಿ ಎಂ ಎಸ್ ಎಸ್ ಸೇಷನ್ ಆಗಿದೆ ಕಿತ್ತೂರು ರಾಣಿ ರಾಣಿ ಚೆನ್ನಮ್ಮ ಅಂಬೇಡ್ಕರ್ ಮಾಡಿದ್ದೀವಿ ಅಭಿವೃದ್ಧಿ ಜಾಸ್ತಿ ಆಗಿದೆ ಈ ಈಗ ಈ ಹೋಬ್ಳಿಯಲ್ಲಿ ಅಂದ್ರೆ ನಿಮ್ಮ ಜನ್ಮಸ್ಥಳದಲ್ಲೇ ತಾವು ನಿಂತ್ಕೊಂಡಿರೋದು ಈಗ ಸದ್ಯಕ್ಕೆ ಇದು ಸಿ ಎಸ್ ಪುರ ಅಂತ ಬಂದಾಗ ತುರುವೇಕೆರೆಯಲ್ಲಿ ಶಾಸಕರ ಗದ್ದುಗೆಗೆ ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಸಿ ಎಸ್ ಪುರ ಹೋಬ್ಳಿ ಜನ ಯಾರಕ್ಕೆ ಆಯ್ಕೆ ಮಾಡ್ತಾರೋ ಅವ್ರು ಯಾರು ನಿರ್ಣಯ ಮಾಡ್ತಾರೋ ಅವರೇ ನಿರ್ಣಾಯಕರು ಅನ್ನುವಂಥದ್ದು ಸಿ ಎಸ್ ಪುರ ಈ ಬಾರಿ ನಿಮಗೆ ಕೈ ಇಡುವಂತ ನಮ್ಮ ಸಮೀಕ್ಷೆಯು ಕೂಡ ನಿಮ್ಗೆ ಅತಿ ಹೆಚ್ಚು ಅನ್ನುವಂಥದ್ದು ಇದೆ ಹೋಬ್ಳಿ ತಮ್ಮ ಜನ್ಮಸ್ಥಳ ಹೇಗಿದೆ ಸರ್ ನಿಮ್ಮ ಭಾರಿ ಚೆನ್ನಾಗಿದೆ ಹೋದ್ ಸರ ಏನು ಇವತ್ತು ಮೂರು ಸಾವಿರ ವೋಟು ನನಗೆ ಲೀಡಿಂಗ್ ಕೊಟ್ಟು ಸರ್ ಏಳು ಸಾವಿರದ ಎಂಟು ಸಾವಿರ ಲೀಡಿಂಗ್ ಕೊಡ್ತೀವಿ ಅಂತೇಳಿ ಇರ್ತಕ್ಕಂಥ ಕಾರ್ಯಕರ್ತಗಳು ಲೀಡರ್ಗಳು ಮನೆ ಮನೆ ಮಾತು ಎಲ್ಲ ಹೇಳ್ತಾ ಇದ್ದಾರೆ ಎಂಟು ಸಾವಿರ ಲೀಡ್ ಕೊಟ್ಟು ನನಗೆ ಗೆಲ್ಸ್ತೀವಿ ಅಂತೇಳಿ ಯಾಕೆಂದರೆ ಅಭಿವೃದ್ಧಿ ಮಾಡಿದ್ದೀವಿ ಕೆಲಸ ಮಾಡಿದ್ದೀವಿ ಭಾಗದ ಸಿ ಸಿ ರಸ್ತೆಗಳಾಗಿದೆ ಏನು ನೀರು ಸು ಇಪ್ಪತ್ತೆರಡು ವರ್ಷ ನೀರು ತುಂಬಿರಲಿಲ್ಲ ಸರ್ ಮೊನ್ನೆ ನಮ್ಮ ಉಸ್ತುವಾರಿ ಮಂತ್ರಿ ಆಗಿದ್ದಂಥ ಮಾಧುಸ್ವಾಮಿ ನೆರವಿಂದ ಅವತ್ತಲ್ಲಿ ಈ ಕಡೆ ಭಾಗ ಸುಮಾರು ನೀರು ತುಂಬಿ ಸಿಎಸ್ಪುರ ಕೆರೆ ಇರಲಿ ಇಡೂರು ಕೆರೆ ಇರಿ ಚಂಗಾವಿ ಕೆರೆ ಇರಲಿ ಮವನಡಿ ಕೆರೆ ಇರಲಿ ಪ್ರತಿಯೊಂದು ಕರೆ ಕಟ್ಟಗಡೆ ಕಟ್ಟೆನ ಸಹ ತುಂಬಿಸಿದ್ವಿ ಇಲ್ಲ ಒಂದು ಉಲ್ಲೆ ಕೆರೆ ಕೆರೆ ಅಂತೆ ಅದನ್ನ ಇಲ್ಲಿಂದ ಉಂಗೃತದಿಂದ ಚಾನ ಹೊಸ ಚೆನ್ನಾಗಿ ಮಾಡಿಕೊಂಡಾಗ ಅದನ್ನು ತುಂಬಿಸಿದೀವಿ ಈ ಒಂದು ಕೆ ಕಟ್ಟೆ ತುಂಬಿಲ್ಲ ಅಂತ ಯಾರು ಹೇಳಂಗಿಲ್ಲ ಆ ಥರ ಕೆರೆ ಮಾಡಿ ತುಂಬಿಸಿದ್ದೀವಿ ಸರ್ ಇವರು ಹುಟ್ಟೂರನ್ನ ದೊಡ್ಡದಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಕನಸು ಕಂಡಿದ್ದಾರೆ ಸರ್ ಹುಟ್ಟೂರುಂದೇ ಎಲ್ಲ ದಬ್ಬೆ ಅಷ್ಟೇ ಅಷ್ಟೇ ದಬ್ಬೆಘಟ್ಟ ನೀರಾವರಿ ಐವತ್ತು ಕೋಟಿ ವೆಚ್ಚ ನೀರಾವರಿನ ಸ್ಥಾಪನೆ ಮಾಡಿ ಸಿಂಕು ಸ್ಥಾಪನೆ ಮಾಡಿ ಇವತ್ತು ಭೂಮಿ ಪೂಜೆ ಮಾಡಿ ಕೆಲಸ ನೀಡುತ್ತಿದೆ ದಬ್ಬೆಘಟ್ಟ ಒಬ್ಬಳಿಸಿದ ನೂರೈವತ್ತು ಕೋಟಿಗೊಂದು ಅಧಿಕ ವೆಚ್ಚ ಮತ್ತ ತಂದು ಅನು ಅನುದಾನ ತಂದು ಇವತ್ತು ಆ ಕಡೆ ಅಭಿವೃದ್ಧಿ ಮಾಡಿದ್ದೀವಿ ಏನು ಇವತ್ತು ಇರ್ತಕ್ಕಂಥ ನಮ್ಮ ಮಣೆಚೂರು ಹಾಪ್ತಿರ್ತಕ್ಕಂಥ ಮೈಸೂಂದ್ರ ಒಬ್ಬಳಿರ್ತಕ್ಕಂಥ ಎಮ್ ಎಸ್ ಎಸ್ ಸ್ಟೇಷನ್ ಒಂದು ಸುಮಾರು ಅದೊಂದು ಇಪ್ಪತ್ತು ವರ್ಷದಿಂದ ಆಗಿರಲಿಲ್ಲ ಅಲ್ಲಿ ಸೊ ನೂರ ಹತ್ತು ಕೆ ಉಪಸ್ಥಾವರ ಅದನ್ನು ಎಮ್ ಎಸ್ ಎಸ್ ಸ್ಟೇಷನ್ ಸಹಿತ ಮೊನ್ನೆ ಸಂದ್ರೆ ಸುಮಾರು ಹದಿನೇಳು ಕೋಟಿ ವೆಚ್ಚ ಅದನ್ನು ಮೊನ್ನೆ ಭೂಮಿ ಪೂಜೆ ಮಾಡಿ ಗಾಳಿ ಮುಕ್ಕಾಲು ಬಾಗಿ ಕೆಲಸ ಮುಗಿದಿದೆ ಇದು ಅರ್ಧಾರ್ ಸಳ್ಳಿ ಕಸಬಾಬ್ ಅರ್ಧಾರ್ ಸಳ್ಳಿ ಸಹಿತ ಎಮ್ ಎಸ್ ಎಸ್ ಸ್ಟೇಷನ್ ಮಾಡಿ ಅಲ್ಲೂ ಸಹಿತ ಒಂದು ಹೊಸ ಉತ್ಪಾದಕ ಘಟಕಗಳನ್ನು ಮಾಡಿ ಉಪಸ್ಥಾವರಣ ಹದಿನೈದು ಸಹಿತಗಾನೆ ಪೂರ್ತಿ ತೊಂಬತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ಸಿ ಎಸ್ ಹೋಗ್ಲಿಕ್ಕೆ ಬಂದಾಗ ಹಳೆ ನೆನಪು ಆಗ್ತಾವೆಸಲ್ಲ ಓಡಾಡಿರುವಂತ ಹೌದು ಇಲ್ಲೆಲ್ಲ ನನ್ನ ಜೊತೆ ಆಟ ಮಾಡೋದು ನನ್ನ ಜೊತೆ ಓದ್ದಂಥರ ಎಲ್ಲ ನಿಂತಿರೋ ಏನೇ ಎಲ್ಲ ಒಂದೇ ಸ್ಕೂಲ್ ಇವ್ರು ನನ್ನ ಕ್ಲಾಸ್ಮೇಟು ಇವ್ರು ನನ್ನ ಇವ್ರು ಇವ್ರ ಸೀನಿಯರ್ಗಳು ಇವರು ನನ್ನ ಕ್ಲಾಸ್ಮೇಟ್ ಎಲ್ಲರೂ ಕ್ಲಾಸ್ ಇಲ್ಲಿರ್ತಾಗ ಸುಮಾರು ಜನ ಎಲ್ಲ ಕ್ಲಾಸ್ ಜೊತೆಲಿ ಓದೋಂಥವರು ವಿದ್ಯಾರ್ಥಿಗಳು ಅಲ್ಲೇ ವಿದ್ಯಾರ್ಥಿ ಹೊಸ ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಂಬಂಧಿಕರು ಜಾಸ್ತಿ ಇದ್ದಾರೆ ಸರ್ ಇಲ್ಲಿ ಓ ಬೇಜಾರ್ ನೆನಪಾಗ್ ಸರ್ ನಾವೆಲ್ಲ ಆಟ ಆಡಿದ್ದು ನಾವೆಲ್ಲ ಅವೆಲ್ಲ ನಾವೆಲ್ಲ ಅಲ್ಲೊಂದು ತೆಂಗಿನ ಗಿಡ ಹಾಕಿ ನಾವೆಲ್ಲ ನೀರ್ ಉಯ್ದು ಬೆಳೆಸಿದ್ದು ಸ್ಕೂಲಲ್ಲಿ ಎಲ್ಲ ವರದಿ ತಿಂದಿದ್ದು ಮಾಸ್ಟರ್ ಕೈಲಿ ಅವೆಲ್ಲ ನೆನಪರುತ್ತೆ ಈಗ ಈಗ ಒಂದ್ ಮಾತಾಡಿದ್ರೆ ತೆಂಗಿನ ಮರಕ್ಕೆ ನೀರ್ ತಗೊಂಡು ಉಯ್ದಿದ್ದು ಅಂತ ಅವಾಗ ಏನಾರು ಇತ್ತ ನೀರ್ನ ಇದ್ದಿದ್ದು ಎಷ್ಟು ಖುಷಿ ಆಗ್ತಿತ್ತು ಅಂತ ನೀರ್ ಗಿಡಕ್ಕೆ ಉಯ್ದು ಬಿಟ್ಟು ಬೆಳೆಸಿ ಬರಲ್ಲಿ ಗಿಡ ಬೆಳೆಸಿದ್ವಿ ನಾವು ನಮ್ ಮತ್ತೊಬ್ಬರ ಚಲ ಬರೋದು ಗಿಡ ಬೆಳೆಸಿದಿವಿ ಮಾವನಹಳ್ಳಿ ಸ್ಕೂಲಲ್ಲಿ ಒತ್ತೊಬ್ಬರು ಇಷ್ಟಿಷ್ಟು ಬಕೆಟ್ ನೀರು ಹಾಕ್ಬೇಕು ಅಂತ ಹೇಳಿ ಪಿ ಟಿ ಮಾಸ್ಟರ್ ಬಿಡ್ತಕ್ಷಣ ನೀವು ನೀರು ಹಾಕ್ಬೇಕು ಹಿಂಗ್ ಗಿಡಕ್ಕೆ ಅಂತ ಹೇಳೋರು ಒತ್ತೊಬ್ಬರು ಒಬ್ಬೊತ್ತಬೇಕು ಒಬ್ಬರು ತಾವು ಬಕೆಟ್ ಬಕಿಟ್ ಹಿಡಬೇಕಾಯ್ತು ಆ ತರ ಗಿಡ ಬೆಳೆಸಿದ್ವಿ ನಾವು ಸತ್ಯ ಸತ್ಯಲ್ಲ ಕಷ್ಟ ಅನುಭವಿಸಿರೋಕೆ ಇವತ್ತೆಲ್ಲ ನೀರಾವರಿ ತೊಗೊಂಡ್ಬಂದು ಇಷ್ಟೆಲ್ಲ ಅನುಕೂಲ ಮಾಡ್ತಾ ಇರೋದು ಅನ್ಸುತ್ತೆ ಹೌದು ನಾನು ಇದೇ ಭಾಗದ ರೈತ ಮಗನಾಗ ನಾವು ಸಹಿತ ಏನಿಲ್ಲ ನಮ್ಗೆ ನಡ್ಕೊಂಡೋಗಿ ನಡ್ಕೊಂಡಿ ಮೂರು ಕಿಲೋಮೀಟರ್ ಸ್ಕೂಲ್ ನಡ್ಕೊಂಡೋಗ ನಡ್ಕೊಂಡಿ ರೋಡ್ ಸಹಿತ ಇರಲಿಲ್ಲ ನಮ್ಮ ಮೂರ್ಗೆ ಏನೋ ಮಳೆ ಬಂದರೆ ಒಂದು ಕುಂಬಾರ ಅಂತ ಎಂತ ಇತ್ತು ಅಲ್ಲಿ ಕೆರೆಯಿಂದ ಆಚೆಗೆ ಹೋಗೋಕಾಯ್ತಿರ್ತೀವಿ ವಾಪಸ್ ಬಂದರೆ ಬೆಳಗ್ಗೆ ನೀರು ಕಮ್ಮಿ ಆದ್ಮೇಲೆ ನಾವು ಊರಿಗೆ ಹೋಗಬೇಕಾಯ್ತು ಆ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದ್ದ ಪರಿಸ್ಥಿತಿ ನೋಡಿದ್ವಿ ನಾವು ಈ ಭಾಗದಲ್ಲಿ ಈ ಭಾಗದಲ್ಲೂ ಚಾನಾಗುಳಿಲ್ಲ ನೀರಿರಲಿಲ್ಲ ಬಾರಿ ಕಾ ನಾವು ಯಾರು ಇಲ್ಲೆಲ್ಲ ಬೇರೆ ಬೇರೆ ಬೆಳೆ ಬೆಳಿತೀವಿ ಸರ್ ಯಾರು ಅಡಿಕೆ ತೆಂಗು ಬೆಳೀತಿಲ್ಲ ಕಮ್ಮಿ ಇತ್ತು ಒಂದು ಎರಡು ಹತ್ತು ಎಕರೆ ತೋಟ ಬಿಟ್ಟರೆ ಯಾರು ಅಡಿಕೆ ಆಗ್ತಿರ್ಲಿಲ್ಲ ಯಾಕೆ ನೀರಿನ ಬಾವಣೆ ಜಾಸ್ತಿ ಇತ್ತು ಈ ಬರೀ ಕಬ್ಬು ಹಾಕೋರು ಭತ್ತ ಮಾಡೋರು ಅದು ಮಾಡೋರು ಆದರೆ ಇದಾದ ನಂತರ ಈಗೆಲ್ಲ ಕಡೆ ಇರ್ತಕ್ಕಂಥ ಚೆನ್ನಾಗ್ಗಳೆಲ್ಲ ನೀರು ಬಿಟ್ಟು ಇವತ್ತರ ಸಮೃದ್ಧಿಯಾಗಿದೆ ಈಗ ನಮ್ಮ ಕಡೆ ಭಾಗದಾಗ ಒಂದು ಬೋರ್ ಲಾರಿ ಇಲ್ಲ ಸರ್ ಮತ್ತೇನೋ ಬೋರ್ ಕೊರಿತೀವಿ ಅಂದರೆ ಲಾರಿಗಳನ್ನ ಒಂದು ತಿಂಗ್ಳು ಬೇಕು ಬುಕ್ ಮಾಡಿ ಇಸ್ಕೊಂಡು ಇಟ್ಕೊಂಬಂದು ಬೋರ್ ಕೊಡ್ಸ್ಬೇಕು ಆ ಥರ ಆಗಿದೆ ಅಷ್ಟು ಒಳ್ಳೆ ನೀರಾವರಿ ಯೋಜನೆಗಳಾಗಿದೆ ಸರ್ ಇವತ್ತು ಕಲ್ಲೂರು ಕೆರೆ ನೋಡಿರಬೇಕು ನಿಮಗೆ ಹನ್ನೊಂದು ಕೋಟಿ ವೆಚ್ಚಲ್ಲಿ ಸಿಂಸಾ ನದಿಯಿಂದ ವಾಸುದೇವರನ್ನು ಕಟ್ಟಿದರೆ ಕೆರೆ ತಂದು ತಂದು ನೀರು ತುಂಬಿಸಿದೀವಿ ಸರ್ ಇವತ್ತು ಹಾಂ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಜೆ ಡಿ ಎಸ್ ಕಾಂಗ್ರೆಸ್ ನಿಮ್ಮ ಮನೇಲಿ ಕೊಚ್ಚೋಗುತ್ತೆ ಅಂತೀರ ಸರ್ ಅದು ಮಾ ಅದು ಎಲ್ಲರೂ ಗೊತ್ತಿರೋ ವಿಚಾರನೆ ತಾವೆಲ್ಲ ಸಮೀಕ್ಷೆ ಹೇಳಿದೆ ತಮಗೆ ಅವತ್ತೆ ನಾನು ಮಾಧ್ಯಮದ ಮುಖಾಂತರ ಹೇಳಿದೆ ನಾನು ಮಾಡ್ರೆ ಕೆಲಸ ನಾನು ಹೇಳ್ಕೊಳ್ಳೋದು ಬೇಡಿ ತಾವುದು ಹೋಗ್ಬಿಟ್ಟು ಜನರಿಂದ ಸಮೀಕ್ಷೆ ಮಾಡಿ ತಾವು ತಿಳ್ಕೊಂಡು ವರದಿ ಮಾಡಿ ಈ ದಬ್ಬ್ಯಾಟ್ಟ ಇರಲಿ ಮೈಸಂದ್ರ ಇರಲಿ ಕಸಬಾ ಇರಲಿ ದಂಡಿಸೀರಿ ಇರಲಿ ಎಲ್ಲ ಹೋಗಿ ತಿಳ್ಕೊಂಡು ತಾವು ವರದಿ ಮಾಡಿ ನಾನು ಹೇಳಿದ್ರೆ ನನ್ನ ಬೆನ್ನು ನಾನು ತುಟ್ಕೊಂಡಂಗೆ ಆಗುತ್ತೆ ನಾನು ಜಂಬ ಬರುತ್ತೆ ನನಗೆ ಬೇಡಿ ಜನಗಳ ಮುಂದೆ ನೇರವಾಗಿ ಹೋಗಿ ಜೇರ ಮಸಾಲೆ ಜೇರ ಮಣ್ಣ ಇಪ್ಪತ್ತು ಆಗದಂತ ಎಷ್ಟು ಕೆಲಸ ಮಾಡೋರೆ ಎಷ್ಟು ಅನುದಾನ ತಂದವ್ರೆ ಅಂತ ಕೇಳಿ ತಾವು ತಮಗೆ ಅಂತ ನಾವು ಹೇಳಿದ್ದೆ ನಾವು ತಾವು ಹೋಗಿ ಎಲ್ಲ ವಿಚಾರಿಸಿದ್ದೀರಿ ಎಲ್ಲ ರಸ್ತೆಗಳು ವಿಚಾರಿಸಿದ್ದೀರಿ ಹೆಂಗುಸುಗಳು ವಿಚಾರಿಸಿದ್ದೀರಿ ನಾನು ತಮ್ಮ ಮಾಧ್ಯಮ ಅಂತ ನೋಡಿದೆ ನನ್ನ ಬಗ್ಗೆ ಎಷ್ಟು ಕನಿಕರ ಬಾ ಮನೋಜ್ ಮಾತಾಡಿದ್ದಾರೆ ಅಂತೇಳಿ ದಬ್ಬೆಗಟ್ಟಿ ನೋಡೋದು ಎಸ್ ಕೆಲಸ ಆಗಿದೆ ಎಷ್ಟು ಸಿ ಸಿ ರಸ್ತೆ ಆಗಿದೆ ಎಷ್ಟು ಅನುಧಾನ ತಂದಿರಂತೆ ಪ್ರತಿಯೊಂದು ಚಿಕ್ಕ ಹುಡುಗಿ ಕೇಳಿದ್ರು ಅನುದಾನ ತಂದ್ರೆ ಸಿ ಸಿ ರಸ್ತೆ ಆಗಿರೋದು ಇವತ್ತು ಹೇಳ್ತಾರಾ ಇವತ್ತು ತಾವೆಲ್ಲ ಇಲ್ಲೇ ನಾವು ನಿಂತ ಮಾತಾಡಿದ್ರು ಸಿ ಸಿ ರಸ್ತೆ ನಾನು ಆದ್ಮೇಲೆ ಆಗಿರೋದು ಸರ್ ಪ್ರತಿಯೊಂದು ದೂರಲ್ಲಿ ಅಷ್ಟು ಅಭಿವೃದ್ಧಿ ಕಡೆ ಕೆಲಸ ಗಮನ ಮಾಡಿ ಕೆಲಸ ಮಾಡಿದ್ದೀವಿ ಸರ್ ಒಂದಂತೂ ಚಲಾ ತೊಟ್ಟಿದ್ದೀರಾ ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ವಿಧಾನಸಭಾ ಕ್ಷೇತ್ರ ಮಾಡಬೇಕು ಅಂತ ಹೌದು ಸರ್ ನಾನು ಚಲಾ ತೊಟ್ಟಿದ್ದೀನಿ ಇನ್ನೊಂದ್ಸಲ ಮತ್ತೊಮ್ಮೆ ನಾನು ಗೆದ್ದು ಬರ್ತೀನಿ ಗೆದ್ದು ಬಂದರೆ ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಕ್ಷೇತ್ರ ಮಾಡ್ತೀನಿ ನಂಬರ್ ಒನ್ ಮಾದರಿ ಕ್ಷೇತ್ರ ಮಾಡಿದೆ ಇವತ್ತು ಇರ್ತಕ್ಕಂಥದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಸಿ ಸಿ ರಸ್ತೆ ಕೆಲಸ ಮುಗಿಸಿದೆ ಸರ್ ಇನ್ನು ಕೇವಲ ಇನ್ನೊಂದು ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ದುಡ್ಡು ಅನ್ನೋದು ಅಂತಂದರೆ ಇಡೀ ತಾಲೂಕಿನಲ್ಲಿ ಏನು ಗೊಲ್ರಟ್ಟಿಂದ ಹಿಡ್ದು ಕುರುಬ್ಬಟ್ಟಿಗಳಿಂದ ಹಿಡಿದು ವಕ್ಲಿ ಊರುಗಳಿಂದ ಹಿಡಿದು ತಿಂಗ್ರು ಊರುಗಳ ಜನಾಂಗ ಎಲ್ಲ ವಾಸ ಮಾಡೋ ಜನಾಂಗ ರೋಡ್ಗಳು ಪೂರ್ತಿ ಮುಗಿಸಿದೆ ಸರ್ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಕಾಮಗಾರಿ ಉಳಿದಿದೆ ಸರ್ ಸಿ ರಸ್ ಸರ್ ಮಾಡಿ ಮುಗಿಸಿರಿ ಎಲ್ಲ ಮುಗಿತಿದೆ ಸರ್ ಚಾನಲಿಂದ ನೀರು ತಂದ್ರೆ ಯಾವ ಕೆರೆ ತುಂಬಂಗಿಲ್ಲ ಸರ್ ಎಲ್ಲ ಕೆರೆ ತುಂಬಿಸಿದ್ವಿ ಸರ್ ಒಂದು ಕೆರೆನೂ ಕಾಲಿಲ್ಲ ಸರ್ ಸರ್ ಈಗ ನಾಮಪತ್ರ ಸಲ್ಲಿಕೆ ವಿಚಾರಕ್ಕೆ ನಿಮ್ಮ ಅಂದ್ರೆ ಭಾರತೀಯ ಜನತಾ ಪಕ್ಷದಿಂದ ಒಂದು ಜನಸಂಕಲ್ಪ ಯಾತ್ರೆ ನಡೀತು ಒಂದು ಇತಿಹಾಸ ಸೃಷ್ಟಿಯಾಯಿತು ಒಂದು ಯಾತ್ರೆ ಅಂದ್ರೆ ಯಡಿಯೂರಪ್ಪನವ್ರು ಬಂದ್ರು ಜನಗಳು ಅಷ್ಟೇ ಒಂದು ಉತ್ಸಾಹದಿಂದ ಭಾಗವಹಿಸಿದ್ರು ನಾಮಪತ್ರ ಸಲ್ಲಿಕೆ ಯಾವತ್ತು ಮಾಡ್ತೀರಾ ಎಷ್ಟು ಇದಾಗಿರುತ್ತೆ ಪ್ರಚಾರ ಅಂತ ಸರ್ ನಾಮಪತ್ರ ಸಲ್ಲಿಕೆಯನ್ನು ನಾವು ಒಂದು ಇದ್ರೊಳಗೆ ಒಂದು ಏನು ಕೇಳಿ ನಾವು ನಾಳೆ ಮಾಡ್ತಾ ಇದ್ವಿ ಸರ್ ನಾಳೆ ಸೋಮವಾರ ಮಾಡಬೇಕು ಅಂತ ಮಾಡಿದ್ವಿ ತುಂಬ ಎರಡನೇ ನಾಮಪತ್ರ ಸಲ್ಲಿಸೋಕ್ಕೋಸ್ಕರ ರಾಜ್ಯದಾರರ ಒಬ್ಬ ಪ್ರಮುಖ ನಾಯಕರುಗಳನ್ನ ಇಲ್ಲ ರಾಜ್ಯ ರಾಜ್ಯದ ಮಂತ್ರಿಗಳು ಕೇಂದ್ರ ಮಂತ್ರಿಗಳೇ ಮುಖ್ಯಮಂತ್ರಿಗಳ ವಿಜೇಂದ್ರ ಯಾರು ಕರ್ಕೊಂಡು ಅವ್ರ ಜೊತೆಗಳು ಇನ್ನೊಂದು ನಾಮಪತ್ರ ಸಲ್ಲಿಸ್ತೀವಿ ಸರ್ ಅವತ್ತು ಜನಗಳು ಸೇರಿಸಬೇಕು ಅಂತ ಮಾಡಿದೀವಿ ಇನ್ನೂ ಸರ್ಕಾರದ ನಮ್ಮ ಏನು ನಮ್ಮ ಯಾವತ್ತು ಬರ್ತಾರೆ ಆ ಪ್ರಮುಖ ರಾಯ ನಾಯಕರುಗಳ್ನ ಕೇಳಿಕೊಂಡು ನಾನು ಏನು ದಿನಾಂಕ ನಿಗದಿ ಮಾಡ್ತೀವಿ ಸೋಮವಾರ ಸೋಮವಾರ ಒಂದು ಹಾಕಿರ್ತೀವಿ ಸೋಮವಾರ ಹಾಕಿ ಸೋಮವಾರ ಒಂದು ಮಂಗಳವಾರ ಒಂದು ಬುಧವಾರ ಒಂದು ಮಾಡಬೇಕು ಅಂತ ಮಾಡಿದ್ದೀವಿ ನಾಯಕರುಗಳ್ನ ಕೇಳಿ ಅವ್ರದ್ದೊಂದು ಒಂದು ಏನು ಇಲ್ಲಿ ಬರೋದಕ್ಕೆ ಏನು ಅವಧಿ ಕಾಲಾವಕಾಶ ಇದೆಯಾ ಅಂತ ಕೇಳ್ಕೊಂಡು ಮಾಡ್ತೀವಿ ಸರ್ ಅವ್ರು ಬಂದ ನಂತರ ಒಂದು ನಲವತ್ತು ಸಾವಿರ ಜನ ಸೇರಿಸಿ ಅದ್ದೂರಿ ಕಾರ್ಯಕ್ರಮ ಮಾಡಿ ನಾಮಪತ್ರ ಸಲ್ಲಿಸ್ತೀವಿ ಸರ್ ಈಗ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ನೀವು ಜಿಲ್ಲಾ ಮಟ್ಟದ ನಾಯಕರುಗಳ ಜೊತೆ ಬಹಳ ಸಂಪರ್ಕದಲ್ಲಿದ್ದೀರಾ ರಾಜ್ಯ ಮಟ್ಟದಲ್ಲೂ ಇದ್ದೀರಾ ಈಗ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಸ್ಥಾನ ಗೆಲ್ಲಬೇಕು ಅಂತ ಸರ್ ನಾವು ಹನ್ನೊಂದಕ್ಕೆ ಹನ್ನೊಂದು ಸ್ಥಾನ ಗೆಲ್ಲಬೇಕು ಅಂತ ಪಣ ತೊಟ್ಟಿದ್ವಿ ಸರ್ ನಾವು ಏನೋ ಒಂದು ಚಿಕ್ಕಮ್ಮೆ ಒಂದು ಎರಡು ಹೋಗೋದು ಒಂಬತ್ತು ಸ್ಥಾನದಾಗ ಗೆದ್ದೀವಿ ಅಂತ ಒಂದು ಇವತ್ತು ಒಂದು ಇದೇ ಓಪ್ ಇದೆ ಸರ್ ನೀವು ತಾವೆಲ್ಲ ನೋಡಿದ್ದೀರಿ ನಾವು ನೂರ ಒಂಬತ್ತು ಸೀಟ್ ಇವತ್ತು ಅಲೆ ಸರ್ಕಾರ ಬರುತ್ತೆ ಅನ್ನೋ ಒಂದು ಮಟ್ಟದಲ್ಲಿ ಇವತ್ತೆಲ್ಲ ಮಾಧ್ಯಮಗಳು ಬಿಂಬಿಸ್ತಾ ಇದೆ ನಾವು ನಮಗೇನೋ ಒಂದು ಇದಿದೆ ಒಂದು ನೂರ ನಲವತ್ತು ಸೀಟು ಭಾರತೀಯ ಜನತಾ ಪಾರ್ಟಿ ಬರುತ್ತೆ ಅಂತ ಒಂದು ನೂರ ಸೀಟು ಅಂತ ಒಂದು ಇದ್ಕೊಂಡಿದ್ದೀವಿ ತಾವೆಲ್ಲೇ ನೋಡಿದ್ದೀರಿ ನಮ್ಮ ಪಕ್ಷಲ್ಲಿ ಯಾರುವೆ ಲೀಡ್ರಲ್ಲ ಎಲ್ಲ ಕಾರ್ಯಕರ್ತರು ದುಡಿತಾ ಇರೋದು ಎಲ್ಲ ಅದು ಏನು ನಡೀತದೆ ಅದು ಹೇಳ್ದಾಗೆ ನಡೀತಾ ಇರೋದು ಒಂದು ಇಲ್ಲಿ ನಾನೆಲ್ಲ ವಾಸ್ತವ ನೋಡ್ದಾದ ಮೇಲೆ ಅನ್ನಿಸ್ತಾ ಇದೆ ಶಿಕಾರಿಪುರದಲ್ಲಿ ಯಡಿಯೂರಪ್ಪನವ್ರಿಗೆ ಭದ್ರಕೋಟೆ ಬಿ ಜೆ ಪಿಯ ಕಮಲವೇ ಅರಳದಲ್ಲಿ ಈ ತುರುವೇಕೆರನು ಭದ್ರಕೋಟೆ ಮಾಡ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಅಂತ ನಿಮ್ಮ ಚಲ ಸರ್ ತಾವು ನೋಡಿದ್ದೀರಿ ಈಗಾಗಲೇ ಸಿ ಇದೇನು ತುರುವೇಕೆರೆ ಇರಲಿ ತುಮಕೂರು ಗ್ರಾಮಾಂತರ ಇರಲಿ ತುಮಕೂರು ಇರಲಿ ಎಲ್ಲ ಕಡೆ ಈಗ ನಮ್ಮ ಇರಲಿ ಚಿಕ್ಕ ಪ್ರತಿಯೊಂದು ಕಡೆನೂ ಭಾರತೀಯ ಜನತಾ ಪಾರ್ಟಿ ಇವತ್ತು ಚ ಸದೃಢವಾಗಿ ಬೆಳೆದಿದೆ ಇವತ್ತು ಕಾರ್ಯಕರ್ತರುಗಳು ಅದರಲ್ಲೂ ಕಾರ್ಯಕರ್ತರು ಹೋರಾಟ ಶ್ರಮ ಫಲವಾಗಿ ಇವತ್ತು ನಾವು ಗೆದಿತಿದ್ದೀವಿ ಇವತ್ತು ಇವತ್ತೇನು ಬಿ ಜೆ ಪಿಗೆ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ನೋಡಬೇಕಾಗಿದೆ ಇವತ್ತು ಅವ್ರು ಕೊಟ್ಟಂಥ ಲಸಿಕೆ ನಾವು ಜ್ಞಾಪಿಸ್ಕೋಬೇಕಾಗಿದೆ ಇವತ್ತೇನು ನರೇಂದ್ರ ಏನಿವತ್ತು ರೈತರಿಗೆ ಇವತ್ತು ಕೊಡ್ತಾ ಇರ್ತಕ್ಕಂಥ ಏನು ಅವ್ರದ ಒಂದು ಮೋದಿ ದುಡ್ಡು ಅಂತ ಏನು ಹೇಳ್ತಾರೆ ರೈತನ ಮೋದಿ ದುಡ್ಡು ಗೊತ್ತಾ ಅಂತ ಕೇಳ್ತಾರೆ ಹೋಗಿ ಬ್ಯಾಂಕಲ್ಲಿ ಇಲ್ಲಿ ಪ್ರತಿಯೊಂದು ಅಕೌಂಟ್ಗೂ ಇಂಥವ್ರಿಗೆ ಇಂಥ ವ್ಯಕ್ತಿಗೆ ಕಟ್ಟಕಡೆ ಕಡೆ ರೈತನಿಗೂ ಸಹಿತ ನಮ್ಮ ಮೋದಿ ಸರ್ಕಾರದ ನಮ್ಮ ಕೇಂದ್ರ ಸರ್ಕಾರದ ದುಡ್ಡು ಬಂದಿದೆ ಸರ್ ನಮಗೆ ಗೊತ್ತಿದೆ ಅದಲ್ಲ ಅದೆಲ್ಲ ತಡೆ ನೋಡಿ ರೋ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಅವರೊಬ್ಬರು ಎಲ್ಲ ಖಾತೆಗೂ ದುಡ್ಡು ಬಂದಿದೆ ಯಾರು ಮಾಡ್ತಿದ್ದೆ ಸಹ ಇದೆಲ್ಲ ಅಕೌಂಟ್ ಹೋಗಿ ಚೆಕ್ ಮಾಡಿದ್ರೆ ಎಲ್ಲ ಖಾತೆಲ್ಲೂ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕ್ಯಾಶ್ ಇರ್ತೀವಿ ಒಬ್ಬರು ರೈತರ ಒಂದು ಜೀರೋ ಅಕೌಂಟ್ ಮಾಡಿದ್ದೀವಿ ಸ್ವಚ್ಛ ಭಾರತ್ ಬಗ್ಗೆ ನೀವು ಹೇಳಬೇಕು ಅಂದ್ರೆ ಕೇಳೋಂಗಿಲ್ಲ ಎಲ್ಲಿ ಬಹಿರ್ ದಿವಸಕ್ಕೆ ಯಾರು ಹೋಗ್ತಾರೆ ಈಗ ಎಷ್ಟು ಚೆನ್ನಾಗಿದೆ ಮನೆ ಮನೆ ಜೆ ಜೆ ಎಮ್ಮಿಂದ ಇಂದ ಮಾಡಿರ್ತಕ್ಕಂಥ ಕಾಮಗಾರಿ ಮನೆ ಮನೆ ಕೊಳಾಯಿ ಕೊಟ್ಟಿದ್ದೀವಿ ಇವತ್ತು ಯಾರು ಸಹಿತ ಆಚೆ ಹೋಗಂಗಿಲ್ಲ ಆರೋ ಓಟರ್ಗಳಾಗಿದೆ ನೀರಿನ ವ್ಯವಸ್ಥೆ ಆಗಿದೆ ವಾ ಭಾರಿ ಚೆನ್ನಾಗಿದೆ ಸರ್ ತುರುವೇಕೆರೆ ಜನತೆ ಇವತ್ತು ಸಮೃದ್ಧಿಯಾಗಿದ್ದಾರೆ ಸರ್ ಫಸ್ಟ್ ಕ್ಲಾಸ್ ಸಮೃದ್ಧಿ ಆಗಿದೆ ಇಲ್ಲಾಂದರೆ ಒಂದೊಂದು ಸರ್ ಒಂದು ವರ್ಷ ಮಳೆ ನೀರು ತುಂಬಿಲ್ಲ ಅಂದರೆ ಒಂದು ವರ್ಷಕ್ಕೆ ಸುಮಾರು ಹತ್ತು ಲಕ್ಷ ಐದು ಲಕ್ಷ ಅಡಿಕೆ ಮಾಡಿಬಿಟ್ಟು ಐದು ಲಕ್ಷ ಸಾಲ ಮಾಡಿ ಬೋರ್ ಕೊರ್ಸ್ಬೇಕಾಯಿತು ಸರ್ ಇದು ಆಲೇ ನಾಲ್ಕು ವರ್ಷ ಐದು ವರ್ಷದ ಆ ಪ್ರಮೇಯ ಬಂದಿಲ್ಲ ಸರ್ ಇವತ್ತೆಲ್ಲ ನೀರಿನ ವ್ಯವಸ್ಥೆ ಭಾರಿ ಚೆನ್ನಾಗಿದೆ ಇವತ್ತು ಅವು ನೋಡಿ ಲೋಕ್ ನೋಡಿ ಅಲ್ಲಿ ಇದೆ ನೀರು ತೋಟ ತುಟಿಕೆಗಳು ಹೆಂಗಿದೆ ಅಂತ ನೀರು ಹಂಗೆ ಹಾಗೆ ಇದೆ ಇನ್ನೂ ಒಂದು ವರ್ಷ ಮಳೆ ಆ ಥರ ಇದೆ ಆ ಥರ ಇದೆ ಸರ್ ನೀರಿನ ವ್ಯವಸ್ಥೆ ಎಲ್ಲ ಒಟ್ಟಾರೆ ಸಾಮಾನ್ಯ ಕುಟುಂಬದಿಂದ ಸಿ ಎಸ್ ಪುರ ಹೋಬ್ಳಿ ಇದೆ ಹೋಬ್ಳಿಯಿಂದ ಬಂದಂಥ ಮಸಾಲೆ ಜೈರಾಮ್ ಇಡೀ ಕರ್ನಾಟಕದಲ್ಲಿ ತುರುವೇಕೆರೆ ಕ್ಷೇತ್ರವನ್ನು ನಾಲ್ಕನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇನ್ನು ಮೂವತ್ತು ಪರ್ಸೆಂಟ್ ನಾನು ಕೆಲಸ ಮಾಡೋದಿದೆ ಜನ ಗೆಲ್ಸಿದ್ರೆ ಇಡೀ ಕರ್ನಾಟಕದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ತುರುವೇಕೆರೆ ಕ್ಷೇತ್ರವನ್ನಾಗಿ ಮಾಡ್ತೀನಿ ಅನ್ನುವಂಥದ್ದು ಮಸಾಲೆ ಜೈರಾಮ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾಪರ್ಸನ್ ಚೇತನ್ ಜೊತೆಗೆ ಜಯರಾಮು ಟಿವಿ ತುಮಕೂರು ಒಟ್ಟಾರೆ ತುರುವೇಕೆರೆಯಲ್ಲಿ ಈಗಾಗಲೇ ಜೆ ಡಿ ಎಸ್ ಪಕ್ಷ ಹಾಗೆ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿ ಜೆ ಪಿ ಅಭಿವೃದ್ಧಿಯನ್ನು ಅಂದರೆ ಮಸಾಲೆ ಜಯರಾಮ್ ಅವರ ಅಭಿವೃದ್ಧಿಯನ್ನು ನಿಚ್ಕೊಂಡು ಬಂದಿರುವಂಥವ್ರು ಈಗ ನಮ್ಮ ಜೊತೆ ಇದ್ದಾರೆ ಉಂಗ್ರಾ ಗ್ರಾಮದಲ್ಲಿರುವಂಥದ್ದು ಮಸಾಲೆ ಜೈರಾಮ್ ಅವ್ರನ್ನ ಯಾಕೆ ಆಯ್ಕೆ ಮಾಡ್ಕೊತೀರ ಯಾಕೆ ಓಟ್ ಹಾಕಬೇಕು ಅಂತ ಜೆ ಡಿ ಎಸ್ ಇಂದ ಬಂದಿದ್ದಾರೆ ಅವರು ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದಾರೆ ಇದುವರೆಗೂ ಯಾರು ಮಾಡಿದಲ್ಲಿರೋ ಕೆಲಸಗಳಾಗಿದ್ದಾವೆ ನಮ್ಮ ಒಂದು ತುರುವೇಕೆರೆ ತಾಲೂಕಿನಲ್ಲಿ ಅದಕ್ಕೋಸ್ಕರ ನಾವು ಅವ್ರನ್ನ ಇಷ್ಟಪಡ್ತೀವಿ ಅಷ್ಟೇ ಅಲ್ಲ ಈಗ ಜೆ ಡಿ ಎಸ್ನಲ್ಲಿ ಇದ್ರೆ ಇಷ್ಟು ದಿನ ಜೆ ಡಿ ಎಸ್ನಲ್ಲಿ ಅಭಿವೃದ್ಧಿ ಆಗಿಲ್ವಾ ಯಾಕೆಂದರೆ ಅವರು ಕೂಡ ಆಳ್ವಿಕೆ ಮಾಡಿದ ಯಾವೂ ಆಗಿಲ್ಲ ಆದ್ದರಿಂದ ನಾವು ಇವರು ಅಭಿವೃದ್ಧಿ ಮಾಡಿದ್ದಾರೆ ಕ್ಷೇತ್ರನ ಸೊ ಅವರ ಒಂದು ಇದನ್ನು ಕೆಲಸಗಳು ಮಾಡಿರೋದು ನೋಡಿ ಬಿ ಜೆ ಪಿ ಸೇರ್ಪಡೆ ಆಗ್ತೀನಿ ಎಲೆಕ್ಷನ್ ಟೈಮಲ್ಲಿ ಯಾಕೆ ಮಸಾಲೆ ಜೋರು ರೋಗ ಇಲ್ಲ ಇಲ್ಲ ತುಂಬ ಇದರಿಂದ ನಮಗೆ ಅವ್ರ ಕೆಲಸಗಳು ಸ್ಟಾರ್ಟ್ ಆದಾಗ್ಲಿಂದನೂ ಅವ್ರ ಪಕ್ಷಕ್ಕೆ ನಮ್ಮ ಬೆಂಬಲ ಇತ್ತು ಸೊ ಈಗ ಒಟ್ಟಾರೆ ಜೆ ಡಿ ಎಸ್ನಲ್ಲಿ ಇದು ಭದ್ರಕೋಟೆ ಅಂತ ಇತ್ತು ಈಗ ಬಿ ಜೆ ಪಿ ಭದ್ರಕೋಟೆಗೆ ಬದಲಾಗ್ತಾ ಇದೆ ಈಗ ಜೆ ಡಿ ಎಸ್ ತೋರೆದು ಬಿ ಜೆ ಪಿ ಬಂದಿರೋದು ಯಾಕೆ ಇವತ್ತು ಎಮ್ ಎಲ್ ಎ ಅಂದರೆ ನಮಗೆಲ್ಲೋ ಒಂದು ಕಡೆ ನಮ್ಮ ನಮ್ಮ ಬಾವಿ ನೀರು ಮಕ್ಕಮ್ಮಂದಂಗೆ ನಮ್ಗೆ ಆಗಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ನಮ್ಮ ಹೋಬಳಿಯ ಒಬ್ಬ ವ್ಯಕ್ತಿ ಎಲ್ಲರಿಗೂ ಸಿಗ್ತಾರೆ ನಾಲ್ ನಮ್ಮ ಹೋಬಳಿ ಅಂತಲ್ಲ ಸಮಾನವಾಗಿ ಎಲ್ಲ ಕ್ಷೇತ್ರ ಹೋಬಳಿನಲ್ಲೂ ಜರಮಣ್ಣನ ಕೆಲಸ ಜರಮಣ್ಣ ಕೆಲಸ ಮಾಡಿದ್ದಾರೆ ಅಂತ ಎಲ್ಲರ ಬಯಲು ಬರ್ತದೆ ಅದರಿಂದ ನಾವು ಇವತ್ತು ನೀರಾವರಿಗೆ ಹೆಚ್ಚಿನ ಇವತ್ತು ನೀರು ಅರಿತಾ ಇರಲಿಲ್ಲ ನಮಗೆ ಏಮೋತಿ ನೀರು ಬಂದು ಏನೋ ಒಂಥರ ಇದಾಗ್ತಾಯಿತ್ತು ಇವತ್ತು ಇನ್ನೂ ಅರಿತಲೇ ಇದೆ ಕೆರೆ ಆದ ಬಂದ್ ಗಳಿಗೆ ಅವ್ರಿಗೆ ಚೆನ್ನಾಗಿದೆ ಅದರಿಂದ ನಾವು ಜಯರಮಣ್ಣನ ಗೆಲ್ಲಿಸ್ಬೇಕು ಜಯರಮಣ್ಣನ ಇನ್ನೊಂದು ಕೆಲಸ ಮಾಡಿಸ್ಕೊಬೇಕು ಅಂತ ನಮ್ಮೆಲ್ಲ ಆಸೆ ಜರೋರ್ಟ್ ಮಾಡಿ ಬಸವರಾಜ್ ಈಗ ಮುಂಚೆ ಎಮ್ ಎಲ್ ಎಂತ ಅವ್ರು ಏನೋ ಒಂದು ದೊಡ್ಡ ದೇವ್ರ ಸಮಾನ ಏನೋ ಪ್ರತ್ಯಕ್ಷ ನಮ್ಮ ಮಠದಲ್ಲಿತ್ತು ಇವರು ಸ್ಥಳೀಯವಾಗಿ ತುಂಬಾ ಚೆನ್ನಾಗಿ ಸ್ಮರಿಸ್ತಾರೆ ಮತ್ತು ಅಭಿವೃದ್ಧಿ ಮೇಲೆ ಅವರಿಗೆ ಸಪೋರ್ಟ್ ಮಾಡಿದ್ರು ಎಂ ಟಿ ಕೃಷ್ಣಪ್ಪ ಅವರು ಕೂಡ ಇಲ್ಲಿ ಅವರು ಕೂಡ ಮಾಡಿದ ಅದಕ್ಕಿಂತ ಇವರು ಅಭಿವೃದ್ಧಿ ಮಾಡೋರು ಅಂತ ಬಂದಿದ್ರೆ ನಿಮ್ಮ ಮೂರ್ನವರು ಒಂದು ಪ್ರೀತಿ ಬಂದಿ ಅಭಿವೃದ್ಧಿ ಸಾವಿರದ ಆರೂವೈತ್ ಕೋಟಿ ತರದಂತೆ ಎಲ್ಲ ಕೆಲಸ ಆಗಿದೆ ಎಲ್ಲ ಕೆಲಸ ಆಗಿದೆ ನಮ್ಗೆ ಏನ್ ಅನ್ಸ್ಕೊಂಡಿದೀವಿ ಕೆಲಸ ನಾವು ಕೇಳದಂತ ಕೆಲಸ ಎಲ್ಲ ಮಾಡಿದ್ದಾರೆ ಇನ್ನೂ ಮಾಡ್ತಾರೆ ಅಂತ ನಮ್ಮ ಆಸೆ ಖುಷಿಯಿಂದ ಬಂದಿದ್ದೀರಾ ಖುಷಿಯಿಂದ ಕೆಲಸ ಕೆಲಸ ನೋಡಿ ಬಂದಿದೀವಿ ಜೇರಮಣ್ಣ ನೋಡಲ್ಲ ನಮ್ಮ ಜಯರಾಮಣ್ಣ ಅಲ್ಲ ಕೆಲಸ ಜಯರಮಣ್ಣ ಅಂದರೆ ಕೆಲಸ ಅದಕ್ಕೆ ನಮ್ಗೆ ಇಷ್ಟ ನಾವು ಕೆಲಸ ಸ್ಥಳೀಯವಾಗಿರಲ್ಲ ಯಾರು ಏನ್ ಮಾಡಿರೋ ಹೇಳಿವ ಎಲ್ಲ ಕಡೆ ಸಿ ಸಿ ರಸ್ತೆ ಮಾಡ್ಯಾರೆ ಆಮೇಲೆ ಎರಡು ಸುಮಾರು ವರ್ಷದಿಂದ ಕೆರೆಗಳು ತುಂಬಿರಲ್ಲ ಕೆರೆ ಇದೆಲ್ಲ ತುಂಬಿವೆ ಸುಮಾರು ಇವರು ಇವರು ಎಮ್ ಶಾಸಕರಾಗಂದ್ರೂ ತುಂಬೇ ಇದೆ ಹ್ಞೂ ಅದು ಇಷ್ಟೇ ಆಗಿದೆ ಅದು ಹೌದು ಹೌದು ಸರ್ ಮೊದಲಿಂದ ಒಳ್ಳೆ ಕೆಲಸ ಒಳ್ಳೆ ಒಳ್ಳೆತನ ಇದೆ ಅದಕ್ಕೋಸ್ಕರ ನಾವು ಕೊಡ್ತೇವೆ ಸರ್ ಎಲ್ಲ ಅವರು ಎಲ್ಲರೂ ಇದು ಮಾಡ್ತಾರೆ ನಾವು ಇಷ್ಟಪಡ್ತಾ ಇದು ಕೆಲಸ ಮಾಡ್ತಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಕೆಲಸ ಮಾಡಿದ್ದಾರೆ ಇನ್ನೂ ಸುಮಾರು ಕೆಲಸಗಳು ಇದ್ದಾವೆ ಮುಂದೆ ಬಂದರೆ ಇನ್ನೂ ಕೆಲಸ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ನಮಗೆ ಸ್ಥಳೀಗರು ಈ ಭಾಗದ ಒಳ್ಳೆ ಹೇಮಾವತಿ ನೀರನ್ನು ಒಳ್ಳೆ ಹೇಮಾವತಿ ನೀರನ್ನು ತಮ್ಮಂದು ಎಲ್ಲ ಕೆರೆಗೂ ತುಂಬಿಸಿದ್ದಾರೆ ಒಳ್ಳೆ ಕೆಲಸಗಳು ಮಾಡ್ಯವರೆ ಅವರ ಪ್ರೀತಿಯಿಂದ ನಾವು ಓಟ್ ಹಾಕಿ ಗೆಲ್ಸ್ಬೇಕು ಅಂತ ಹೇಳಿ ನಾವು ಭಾವನೆ ಇಟ್ಕೊಂಡಿದ್ವಿ ಜೆ ಡಿ ಎಸ್ ನಾವೇನು ಬಿಟ್ಟು ಬಂದಿರಲ್ಲ ಜೆ ಡಿ ಎಸ್ಸಲ್ಲಿ ಇರಲಿಲ್ಲ ಕಾಂಗ್ರೆಸ್ ಪಾರ್ಟಿಲಿ ಇದ್ವಿ ನಾವು ಹಾಗಾಗಿ ಹುಡುಗರು ಹಿಂಗೆ ಸೇರಿಸ್ಕೊಂಡಿದ್ರು ಹಾಗಾಗಿ ಪ್ರೀತಿ ಐತೆ ನಮಗೆ ಮಸಾಲೆ ಜೇರಾಮಣ್ಣವ್ರ ಮೇಲೆ ಪ್ರೀತಿ ಐತೆ ಆ ಪ್ರೀತಿ ಕಾಂಗ್ರೆಸ್ಸು ನಮಗೆ ಮೊದಲೆಲ್ಲ ಕಾಂಗ್ರೆಸ್ಗೆ ಮಾಡಿದ್ವಿ ನಾವು ಕಾಂಗ್ರೆಸ್ ಪಾರ್ಟಿಲಿ ಇದ್ವಿ ಹಂಗಾಗಿ ಈ ಸಾರಿ ನಾವು ಜೇರಾಮಣ್ಣವರಿಗೆ ಮಾಡಬೇಕು ಅಂತ ಹೇಳಿ ಭಾಳ ಆಸೆ ಇದೆ ಕೆಲ್ಸ್ಕೊಂಡು ಮಾಡೋರೆ ಹೇಮಾವತಿಯನಿರಲ್ಲ ಈ ಭಾಗದಲ್ಲಿ ಬಿಟ್ಟವ್ರೆ ಐಟಿ ಪ್ರಶ್ನೆ ಏನು ಬರೋಲ್ಲ ಸಾರು ಮಸಾಲೆ ಜೇರಾಮಣ್ಣೋರು ಗೆಲ್ತಾರೆ ತುಂಬ ಓಟಲ್ಲಿ ಗೆಲ್ತಾರೆ ಒಂದು ಹತ್ತು ಸಾವಿರ ಲೀಡಿಂಗ್ನಲ್ಲಿ ಗೆಲ್ತಾರೆ ಅನ್ನೋದು ನಮ್ಮ ಭಾವನೆ ಂದರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪದ್ರ ಜೊತೆ ಬೆಳೆದಂಥ ವ್ಯಕ್ತಿ ಅವರು ಕಷ್ಟ ಸುಖ ಚೆನ್ನಾಗಿ ಗೊತ್ತು ಅಂದರೆ ಹೇಳ್ತಾರೆ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನಮಗೆ ಆ ಭಾಗ್ಯ ಈ ಭಾಗ್ಯ ಇವತ್ತು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇರಲಿ ನಮ್ಮ ತಾತರಿ ಇರಲಿ ಆ ಕಾಲದಲ್ಲಿ ಒಂದು ಪಾಕಿಟ್ ಸರಪ್ ಇತ್ತು ಅದು ನಿಲ್ಲಿಸ್ಬಿಟ್ರು ಒಂದು ಇದನ್ನು ಕೊಟ್ಟರು ಏನಂದರೆ ಹೆಂಗಸ್ರುಗಳಿಗೆ ಕಣ್ಣೀರು ಹರಿಸೋ ಅಂತ ಒಂದು ಕೆಲಸ ಮಾಡಿಬಿಟ್ರು ಏನಂದರೆ ಪಾಕಿಟ್ ನಿಲ್ಲಿಸಿರು ನಿಲ್ಲಿಸ್ಬಿಟ್ಟು ಹೋಗ್ಳಿಗೆ ಎರಡು ಮೂರು ವಯಸ್ಸು ಕೊಡಿಸ್ಬಿಟ್ರು ಇವತ್ತು ಹತ್ತುವರೆ ಅಲ್ಲಿ ಹನ್ನೊಂದು ಗಂಟೆ ಆದರೂ ಗಣಸರು ಮನೆ ಬರಲ್ಲ ಹೆಂಗಸು ಉಡ್ಕೊಂಡು ಹೋಗೋಂಥ ವ್ಯವಸ್ಥೆ ಮಾಡೋದು ಅವರು ಇವತ್ತು ಅದೇ ಇದ್ರೇ ಈ ದಳ ಅಂತ ಅಷ್ಟು ಅದು ಅಂದರೆ ಅಂತ ಕೇಳಿ ಹೇಳ್ತೀನಿ ಅವಾಗ ಪ್ಯಾಕೆಟ್ ಇದ್ದಾಗ ಒಂಥಳೋರು ಮನೆ ಬಂದರು ಹದಿನೈದು ಹದಿನೈದು ಇಪ್ಪತ್ತು ರೂಪಾಯಿ ಮಂದ ಮನೆ ಸೇರ್ಕೊಳ್ಳೋರು ಮೂವತ್ತು ನಲ್ವತ್ತು ರೂಪಾಯಲ್ಲಿ ಕೆಲಸ ಮುಗಿಸ್ಕೊಂಡು ನೂರು ರೂಪಾಯಿ ಉಳಿಸೋರು ಇವತ್ತೇನಿಲ್ಲ ಮಾವನಹಳ್ಳಿಗೆ ಹೋದ್ರು ಐನೂರು ಇದ್ದರೂ ಸಂತಕ ಕೂಲಿ ಆರುನೂರು ಕೂಲಿ ತಗೊಂಡ್ರು ಆರು ಪೈಸೆ ಸಾಲ ಮಾಡ್ಕೊಂಬತ್ತಾರೆ ಅವರ್ತು ಆರು ಪೈಸೆ ತಗೊಂಡು ಮನೆಗೆ ಬರೋಲ್ಲ ಈಗ ಹೆಂಗಸ್ರುಗಳಿಗೆಲ್ಲ ಕಣ್ಣೀರು ಒರೆಸಿ ಒರೆಸಿ ಆ ತಾತ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಯಾರು ಅವ್ರ ಫ್ಯಾಮಿಲಿ ಅಷ್ಟೇ ಹಾಗೆ ನಮ್ಮ ಜೇರಾಮಣ್ಣಂಥರ ಒಳ್ಳೆ ವ್ಯಕ್ತಿಯವರು ಹಾಲು ತುಂಬದಂಥ ಹೃದಯ ಬನ್ನಿ ಯಾವುದೇ ಒಂದು ಗ್ರಾಮಕ್ಕೆ ಬನ್ನಿ ಈಗ ಹೇಳ್ತಾರೆ ಈಗ ಏನು ವಹಿಸಿದೆ ಬಾರಿದೆ ಅದು ಮುಚ್ಚಿಸ್ಬಿಟ್ಟು ಸೇಲ್ ಸೇವೆಯನ್ನು ಆ ಸೇವೆಯನ್ನು ಈ ಸೇವೆಯನ್ನು ಕೊಟ್ಬಿಟ್ಟು ಅದನ್ನು ತಂದು ತಿರ್ಗಿ ಅದೇ ಭಾಗ್ಯ ಕೊಡ್ತಾರೆ ಅವ್ರ ಮನೆ ದುಡ್ಡೇನೋ ತಂದು ಕೊಡೋಲ್ಲ ಅಲೋರಾ ನಿಮಗೇ ಗೊತ್ತು ಹಂಗಾಗಿ ಜೇರಮಣ್ಣಂತ ಆಲ ತುಂಬಿದಂಥ ಹೃದಯದವರು ಬಂದರೆ ಒಂದು ಗ್ರಾಮ ಅಭಿವೃದ್ಧಿ ಮಾಡ್ತಾರೆ ಈ ಒಡನಾಟ ಒಳನಾಟ ಅಂದರೆ ಎಲ್ಲರೂ ಮಗನೂ ಒಂಥರ ಮನೇಲಿ ಅವರು ಓರಿಸೋಕರಲ್ಲ ಆ ಥರ ಮೈಸೂರು ಜನನೆಲ್ಲ ಒಂದು ಪ್ರೀತಿ ಸೋಸ ಮಾಡ್ತಾರೆ ಎಷ್ಟಕ್ಕೆ ಎಷ್ಟೊಬ್ಬರು ಬರ್ತಾರೆ ನಮ್ಮ ಹೋಬಳಿಲಿ ಎಲ್ಡೇ ಸೆತ್ಮೆ ನಮ್ಮ ಅಧ್ಯಕ್ಷರು ಕೇಳಿ ಇಲ್ಲೇ ಹೇಳ್ತಾರೆ ಚಂಗಾವಿ ಪಂಚಾಯತಿಗೆ ಒಂದು ಯಾ ಬಂದಾಗೆಲ್ಲ ಹೇಳ್ತಾರೆ ಏ ನಮ್ಮ ತೆಂಗಿದ್ರು ಸೀರೆ ಹತ್ಕೊಂಡೋಗ್ತಿದ್ರು ಅದೊಂದೇ ಹೇಳೋದು ರೀ ಹಾಂ ಜರಮಣ್ಣಾರ್ ಬಂದ ಮೇಲೆ ಅಭಿವೃದ್ಧಿ ಕೆಲಸ ನಮ್ಮ ಇಡೀ ನಮ್ಮ ತುರುವೇಕೆರೆ ತಾಲೂಕಿಗೆ ಕೃಷ್ಣಪ್ರ ಬಂದಾಗ ಎರಡು ಸೇತುವೆ ಬಿಟ್ಟರೆ ಇನ್ನಿಲ್ಲಾರ ನಮ್ಮ ಹೋಗ್ಳಿಲಿ ತರುವೇಕೆರೆ ತಾಲೂಕಲ್ಲೇ ಮಾಡಿರೋ ಅಂಗೆ ಕೇಳಿ ಯಾರನಾರ ಒಟ್ಟಾರೆ ಪ್ರೀತಿ ವಾತ್ಸಲ್ಯ ಅವ್ರು ಕೊಡುವಂತ ಒಂದು ನಡವಳಿಕೆ ನಮ್ಮ ಜೊತೆ ಇರುವಂತದ್ದು ಮತ್ತೆ ಅಭಿವೃದ್ಧಿ ಕೆಲಸ ಇದೆ ಎಲ್ಲವೂ ನೋಡಿ ನಾವು ಇಷ್ಟಪಟ್ಟು ಜೆ ಡಿ ಎಸ್ ಕಾಂಗ್ರೆಸ್ ತೊರೆದು ಈಗ ಅವ್ರ ಜೊತೆ ಬಂದಿದ್ದೀವಿ ಎನ್ನುವಂಥದ್ದು ಜೆಡಿಎಸ್ ತೋರಿದಂತಹ ಒಂದು ಬಿಜೆಪಿ ಕಾರ್ಯಕರ್ತರ ಮಾತಾಗಿರುವಂಥದ್ದು ತುರುವೇಕೆರೆಯ ಮಾವನಹಳ್ಳಿ ಮತ್ತು ಉಂಗ್ರಾ ಕೆರೆ ಬಳಿ ನಾವು ಇರುವಂಥದ್ದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಕೆರೆ ತುಂಬಿರಲಿಲ್ಲ ಆದರೆ ಮಸಾಲೆ ಜಯರಾಮ್ ಅವರ ಒಂದು ಆಶೀರ್ವಾದದಿಂದ ಕೆರೆ ತುಂಬಿದೆ ಅನ್ನುವಂಥದ್ದು ಇಲ್ಲಿ ಒಂದು ಮಾತಾಗಿತ್ತು ಅವ್ರ ಹತ್ರನೇ ಕೇಳೋಣ ಈ ಕೆರೆ ಹಿನ್ನೆಲೆ ಏನು ಎಷ್ಟು ವರ್ಷದಿಂದ ತುಂಬಿರಲಿಲ್ಲ ಈಗ ಯಾವ ರೀತಿ ತುಂಬಿದೆ ಅಂತ ಸರ್ ಈ ಒಂದು ಕೆರೆ ಎಷ್ಟು ವರ್ಷದಿಂದ ತುಂಬಿರಲಿಲ್ಲ ಈ ಒಂದು ಕೆರೆ ಸುಮಾರು ನಾವು ನಲ್ವತ್ತು ವರ್ಷ ಇವಾಗ ನಮಗೆ ನಾವು ಹತ್ತು ಹನ್ನೆರಡು ಹದಿಮೂರು ವರ್ಷ ಇದ್ದಾಗ ತುಂಬಿದ ಕೆರೆ ನೋಡಿದ್ದು ಅಲ್ಲಿಂದ ಈಚೆಗೆ ನಾವು ಕೆರೆ ತುಂಬಿರೋದೇ ನೋಡಿರಲಿಲ್ಲ ಬೀಟ್ ಹೊಡೆದು ನಾವು ಕ್ರಿಕೆಟ್ ಗ್ರೌಂಡ್ ಮಾಡ್ಕೊಂಡಿದ್ದೋ ಕೆರೆನ ಅಂಗ್ಲನ ಕ್ರಿಕೆಟ್ ಗ್ರೌಂಡ್ ಗ್ರೌಂಡ್ ಮಾಡ್ಕೊಂಡಿದ್ದು ಮಣ್ಣು ತುಂಬ ಆಳ ತೊಡೆದು ಇವಾಗೆಲ್ಲ ಹದಿನೈದು ಅಡಿ ಇಪ್ಪತ್ತು ಅಡಿ ಹಾಳಾಗಿದೆ ಇವಾಗೆಲ್ಲ ಇವತ್ತಿನ ಈ ನಮ್ಮ ಮಸಾಲ ಜಯರಮ್ಮಣ್ಣವ್ರ ಎಮ್ ಎಲ್ ಎ ಆದಾಗಿಂದ ಸುಮಾರು ಕೆ ಜೆ ಪಿ ಇಲ್ಲಿ ನಿಂತಿದ್ದಾಗಲೂ ಆರು ಏಳು ವರ್ಷ ಹಿಂದೆಡೆ ಹೋರಾಟ ಮಾಡಿ ನಾವು ಹೇಮಾವತಿಗೋಸ್ಕರ ಹೋರಾಟ ಮಾಡ್ಕೊಂಡು ರೈತರನ್ನೆಲ್ಲ ಕರ್ಕೊಂಡೋಗಿ ತಿಪ್ಪೂರ ಹತ್ರ ಎಲ್ಲ ನಾಲಾ ವಲಯದಲ್ಲೆಲ್ಲ ಪ್ರತಿಭಟನೆ ಮಾಡಿ ಅವತ್ತಿನ ಕಾಲದೂ ಸ್ವಲ್ಪ ಸ್ವಲ್ಪ ಬಿಡೋರು ಆವಾಗ ಎಮ್ ಟಿ ಕೃಷ್ಣಪ್ಪ ಅವರು ಎಮ್ ಎಲ್ ಎ ಬಟ್ ಪೂರ ತುಂಬಿಸ್ತಿರಲಿಲ್ಲ ಆದರೆ ನಮ್ಮ ಮಸಾಲ ಜೇರಮಣ್ಣವರು ಈ ಪ್ರಥಮ ವರ್ಷದಲ್ಲೇ ಆವತ್ತು ಪ್ರಥಮ ವರ್ಷದಿಂದ ಅರಿಯೇ ಕೆಡ್ದಿದ್ದು ಹೇಮಾವತಿ ನೀರು ಇವತ್ತುವರೆಗೂ ನಮ್ಮ ಕೆರೆ ಇವತ್ತು ಬತ್ತಿಲ್ಲ ಈ ಪ್ರತಿ ವರ್ಷವೂ ಇದೇ ಇರ್ತದೆ ಇನ್ನು ಈ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಪ್ರತಿ ಆರು ತಿಂಗಳು ಕಂಟಿನ್ಯೂಸ್ ಆಗಿ ನೀರು ನಾವು ಕೋಡಿ ಮೇಲೆ ಓಡಾಡೋಕ್ಕಾಗೋದಿಲ್ಲ ಹೇಮಾವತಿ ನೀರೇನೇ ಇದೆ ಹೇಮಾವತಿ ನೀರೇನೆ ಸಾಲು ಏಕ ಸಾಲು ಕೆರೆ ಇದೆ ಇದೆಲ್ಲ ಚಂಗಾವಿ ಕೆರೆ ಚಂಗಾವಿ ಕೆರೆ ಬಿಟ್ಟರೆ ಮಾವನಹಳ್ಳಿ ಉಂಗ್ರಾ ಜಂಟಿ ಕೆರೆ ಇದಾದಮೇಲೆ ಸಿಎಸ್ಪುರ್ ಕೆರೆ ಇಲ್ಲಿಂದ ಮಾಂಸಾ ನದಿಗೆ ಹೋಗ್ತದೆ ಆಗಿ ಮತ್ತು ಈ ಕಡೆ ಮೇಲ್ಭಾಗದಲ್ಲೂ ಕೆರೆಗಳಿದ್ದಾವೆ ಮೇಲ್ಭಾಗದಲ್ಲೂ ಕೆರೆಗಳು ಹುಲ್ಲೆ ಕೆರೆ ಕೆರೆ ಇದೆ ಉಂಗ್ರಾ ನಮ್ಮದೇ ಹೊಸಕಟ್ಟೆ ಇದೆ ಹುಲ್ಲೆ ಕೆರೆ ಕೆರೆ ಇದೆ ಚೆನ್ನೈನಲ್ಲಿ ಕಟ್ಟೆ ಇದೆ ಇವುಕ್ಕೂ ಹೊಸ ಹೊಸ ಗ್ರ್ಯಾಂಡ್ ತಗೊಂಬಂದು ಮೇಲಿಂದ ಚಾನಲ್ ತೋಡ್ಕೊಂಡು ಹೋಗಿ ಅದು ಇಲ್ಲಿಂದ ತಕ್ಷಿ ಬೀಳ್ ಕಡೆಯಿಂದ ಬರ್ತದೆ ಅಲ್ಲಿ ಎರಡು ಮೂರು ಕೆ ಕಟ್ಟೆ ತುಂಬ ಕೆರೆಗಳು ತುಂಬಿಸ್ಕೊಂಡು ಹಿಂಗೆ ಸಾಲು ಕೆರೆಗಳು ಮೇಲ್ಭಾಗದಲ್ಲೂ ಆರೇಳು ಕೆರೆ ಇದೆ ಸರ್ ಇದು ಅಚ್ಚುಕಟ್ಟೆನೆ ಹೆಚ್ಚು ಕಮ್ಮಿ ಒಂದು ಎಕರೆ ಮೇಲೆ ಬರ್ಬೋದು ಹೆಚ್ಚು ಕಮ್ಮಿ ಮಾವನಹಳ್ಳಿ ಮಾವನಹಳ್ಳಿ ಚಂಗಾವಿ ಇವೆಲ್ಲ ಸೇರಿಕೊಂಡು ಇಪ್ಪತ್ತು ಊರು ಬರ್ತದೆ ಸುತ್ತ ಎರಡು ಸಾವಿರ ಮೂರು ನಾಲ್ಕು ಸಾವಿರ ಅಚ್ಚುಕಟ್ಟೆ ಬರ್ತದೆ ಹಾಗಾಗಿ ಈ ಭಾಗದ ಸರೌಂಡಿಂಗಲ್ಲೆಲ್ಲ ನಮ್ಮ ರೈತರುಗಳಿಗೆಲ್ಲ ಭಾಳ ಅನುಕೂಲ ಆಗಿದೆ ನಾವೇ ಕಂಟಿನ್ಯೂಸ್ ಆಗಿ ವರ್ಷಕ್ಕೆ ಎರಡು ಮೂರು ಬೋರ್ ಹಾಕ್ಸಿದ್ದವ್ರು ಇವತ್ತು ನೆಮ್ಮದಿಯಾಗಿದ್ದೀವಿ ಒಳ್ಳೊಳ್ಳೆ ಮ ಈ ನಮ್ಮ ಭಾಗದಲ್ಲಿ ಮನೆಗಳು ನೋಡಬೇಕು ಇವತ್ತಿನ ಕಾಲದಲ್ಲಿ ಎಲ್ಲರೂ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಮನೆಗಳು ಇಲ್ದಲೆ ಇವತ್ತು ಮಾಡ್ತಾಯಿಲ್ಲ ಆ ಥರ ಯಾಕೆಂದರೆ ಬೋರ್ಗಳಿಗೆ ಅವರಿಗೆ ಕೈ ಹಿಡಿತು ನೀರು ಕೈ ಹಿಡ್ದಿರಿ ಏಮ್ತು ಇವತ್ತು ಕೈ ಹಿಡ್ದಿರೋದ್ರಿಂದ ಎಲ್ಲ ಅನುಕೂಲವಾಗಿದ್ದಾರೆ ಹೆಂಗಿದೆ ಪರವಾಗಿ ಸರ್ ಅದು ಜ ಮಸಾಲೆ ಜಾರು ಮಾಡಿದ ಮೇಲೆ ನೀರಿನ ತಾಪತ್ರೆ ಇಲ್ಲ ಇದೇ ಕೆರೆ ಇಪ್ಪತ್ತು ಹಳ್ಳಿಗೆ ನೀರು ಕೊಟ್ಟಿದ್ದಾರೆ ಎಲ್ಲ ಸಹಕಾರಿಗೆ ಬೆಳಿತಾ ಇದ್ದೀವಿ ಆದಷ್ಟು ಮಾಡ್ತಾಯಿದ್ದೀವಿ ನಮಗೆ ಜರಮಣ್ಣ ಬರಬೇಕು ಅಂತ ಇಂಪಾರ್ಟೆಂಟ್ ನಮಗೆ ಅನುಕೂಲ ಆಗಿದೆ ಇಲ್ಲ ನಮಗೆ ಪರ ಆದಷ್ಟು ಅನುಕೂಲ ಆಗಿದ್ದೀವಿ ಜರಮಣ್ಣ ಬಂದಮೇಲೆ ಇಷ್ಟು ನೀರಿಗೆ ತೊಂದರೆ ಇಲ್ಲ ನೀರು ಸಿಕ್ಕಾಪಟ್ಟೆ ಹರಿತದೆ ನಮ್ಮ ಬಾವಿ ನಾನ್ನೂರು ಐನೂರು ಅಡಿ ಹೊಡೆದ್ರು ನೀರು ಸಿಕ್ಕಿಲ್ಲ ಇನ್ನೂರು ಅಡಿ ಮುನ್ನೂರು ಅಡಿ ಸಿಕ್ಕಾಪಟ್ಟೆ ನೀರು ಬರ್ತದೆ ಈಗ ನೀರೇ ಇಲ್ಲಪ್ಪ ಹೊಡಿಯೋಣ ಅನ್ನಂಗೆ ಆಗಿದೆ ನಮಗೆ ಅಷ್ಟೊಂದು ಹೇಳ್ಬಲ್ಲೆ ಇದಿದೆ ಒಟ್ಟಾರೆ ರೈತರೇಳದಿಷ್ಟೇ ನಮ್ದು ನೆಮ್ಮದಿ ಜೀವನ ಆಗಿದೆ ನಮ್ಗೆ ಬೇಕಾದಂತಹ ಜೀವನಕ್ಕೆ ಅನಿವಾರ್ಯ ಇರುವಂಥ ಎಲ್ಲವೂ ಕೂಡ ಸೌಲಭ್ಯ ಸಿಗ್ತಾ ಇದೆ ಯಾಕೆಂದ್ರೆ ಕೆರೆ ತುಂಬುದೇ ರೈತನು ಉಳಿದಂಗೆ ಎನ್ನುವಂತದ್ದು ಮಾತು ಎಸ್ ಇದು ತುರುವೇಕೆರೆ ಕೆರೆ ಒಂದು ಅಂದ್ರೆ ಮಾವನಳ್ಳಿ ಕೆರೆ ಒಂದು ಇತಿಹಾಸ ಅಂತಾನೆ ಹೇಳ್ಬೋದು